ರೈಟ್ ಟು ಎಜುಕೇಷನ್ ತಂದ್ರೆ ಯಾರು, ರೈಟ್ ಟು ಇನ್ಫಾರ್ಮೇಶನ್ ತಂದ್ರೆ ಯಾರು, ಕಾನೂನು ಮಾಡಿರ್ತಕ್ಕಂಥದ್ದು ಸರ್ಕಾರಗಳು ಇರ್ತವೆ. ಈಗ ವಾಜಪೇಯಿ ಅವರು ಮುಖ್ಯಮಂತ್ರಿ ಇದ್ದ ಕೆಲವು ಕಾರ್ಯಕ್ರಮಗಳಾಗಿರ್ತವೆ ಪ್ರಧಾನಮಂತ್ರಿ ಇದ್ದಾಗ, ಮತ್ತು ಅವ್ರದ್ದು ಕಾರ್ಯಕ್ರಮ ಅವ್ರು ಹೇಳ್ಕೋಬೋದು. ನಮ್ಮ ಕಾರ್ಯಕ್ರಮನ ಇವ್ರು ಕೊಟ್ಟು ನಾವು ಕೊಟ್ಟಿವಿ ಮೋದಿ ಅವ್ರ ಅಕ್ಕಿ ಅಂತಂದ್ರೆ ಹೆಂಗಾಗುತ್ತದು? ಸರ್ಕಾರ ಹೇಳ್ತಾರೆ, ಈಗ ಪ್ರಹ್ಲಾದ್ ಜೋಶಿ ಸಾಹೇಬರು ಹೇಳ್ತಾರೆ, ಮತ್ತು ಖಂಡಿತವಾಗ್ಲೂ ಈಗ ಹೊಸ ಸರ್ಕಾರ ಬಂದಿದೆ, ಅವ್ರಿಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಬಿ ಜೆ ಪಿ ಅವ್ರಿಗೆ ಏನು ಹೇಳ್ಬೇಕಲ್ಲ, ಆರೋಪ ಮಾಡ್ಬೇಕು, ಮಾಡ್ತಾ ಇದಾರೆ. ಹೇಳ್ತೀವಲ್ಲ, ಈಗ ಇದೇ ಒಳ್ಳೇದಾಯ್ತು. ನೀವು ಕೇಳಿದ್ದು ನರೇಂದ್ರ ಮೋದಿ ಅವ್ರು 100 ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಹೇಳಿದ್ರು, ನೀವು ಕೇಳಲ್ಲಲ್ಲ. ಇದು 100 ಸ್ಮಾರ್ಟ್ ಸಿಟಿ ಬನ್ನಂಗೆ ಬುಲೆಟ್ ಟ್ರೈನ್ ಟಿಕೆಟ್ ತೊಗೊಂಡಿದ್ದೀವಲ್ಲ ನಾವು. ಬುಲೆಟ್ ಟ್ರೈನ್ ಎಲ್ಲಿದೆ? ಈ ಥರ ನೂರಾರು ಹೇಳಿದ್ದಾರೆ. ನಾವು ಯಾವಾಗಲೂ ಯಾವ ಕಾರ್ಯಕ್ರಮಗಳು ಹೇಳಿದ್ದೀವಿ ಅನುಷ್ಠಾನ ಮಾಡ್ತೀವಿ. ಈ ಅಕ್ಕಿಯ ಸ್ವಲ್ಪ ತೊಂದರೆ ಆಗಿದೆ, ಮುಂದೆ ಬರ್ತಕ್ಕಂಥ ಅಕ್ಕಿ ಕೊಡ್ತೀವಿ. ಅಕ್ಕಿ ಎಲ್ಲಿವರೆಗೆ ಸಿಗೋದಿಲ್ಲ ಅಲ್ಲಿವರೆಗೆ ದುಡ್ಡು ಕೊಡ್ತಾ ಇದ್ದೀವಿ. ದುಡ್ಡು ಕೊಟ್ಟರೆ ಇವ್ರಿಗೆ ಏನು ತೊಂದರೆ ಇದೆ? ಬಿ ಜೆ ಪಿಯವ್ರಿಗೆ ಏನು ತೊಂದರೆ? ನಾವು ದುಡ್ಡು ಕೊಟ್ಟರೆ ಇವ್ರಿಗೆ ಯಾಕೆ ತೊಂದರೆ ಆಗ್ತದೆ? ಸೊ ಇದು ಪಾಪ್ಯುಲರ್ ಆಗುತ್ತೆ. ಇವತ್ತು ಮುಖ್ಯಮಂತ್ರಿಗಳು ಬರೀ ಕರ್ನಾಟಕದಲ್ಲ, ಬೇರೆ ಬೇರೆ ರಾಜ್ಯದಲ್ಲಿ ಇವತ್ತು ರಿಮಾಂಡ್ ಇದೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ. ಹಂಗಾಗಿ ಅವ್ರಿಗೆ ತಡ್ಕೊಳಕ್ಕೆ ಆಗ್ತಾಯಿಲ್ಲ. ಮತ್ತು ಏನೋ ಹೇಳ್ಬೇಕಲ್ಲ, ಇನ್ನು 1 ತಿಂಗಳಾಗಿಲ್ಲ ಸರ್ಕಾರ ಬಂದು, ಮತ್ತು ಏನೋ ವಿರುದ್ಧವಾಗಿ ಹೇಳ್ಬೇಕು ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಆಗ್ತಾಯಿಲ್ಲ. ರಾಹುಲ್ ಗಾಂಧಿ ಅವ್ರದ್ದು ಆಗ್ತಾಯಿಲ್ಲ, ನಮ್ಮ ಉಪಮುಖ್ಯಮಂತ್ರಿಯವ್ರದ್ದು ಆಗ್ತಾಯಿಲ್ಲ. ಸೊ ಅವರಿಗೆ ತೊಂದರೆ ಆಗಿದೆ. ಅದೇ ಹೇಳ್ತಿರೋದ್ರಿ ಈಗ, ಈಗ ನಮ್ಮನ್ನೇ ಕೇಳ್ತೀರಿ ನೀವು ಪ್ರಶ್ನೆ, ಪ್ರಾಬ್ಲಮ್ ಏನು? ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಯಾವ ಅನುಷ್ಠಾನಕ್ಕಾಗಿಲ್ಲ ನಮ್ಮನ್ನೇ ಕೇಳ್ತೀರಿ, ಬಟ್ ಅದನ್ನ ಉತ್ತರ ಕೊಡ್ತೀವಿ. ಎಷ್ಟು ದಿನ ಸ್ಮಾರ್ಟ್ ಸಿಟಿ ಯಾವಾಗ ವೇಗ ಆಗಿಲ್ಲ ಸರ್? ತಮ್ಮ ಅಲ್ಲ ರೀ, ನೀವು ಸರ್ ಒಂದು ನಿಮಿಷ ಸರ್, ದಯಮಾಡಿ ಸ್ವಲ್ಪ ಸಿಟಿಗೆ ಬರಬೇಡ್ರಿ. ನಾವು ಅದನ್ನ ಹೇಳ್ತಾ ಇದ್ದೀವಿ, ನಮ್ಮನ್ನ ಕೇಳ್ದಂಗೆ ದಯವಿಟ್ಟು ಅವ್ರನ್ನ ಕೇಳಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಒಂದು ಎರಡನೇ ದೇಶ ರಿವ್ಯೂ ಮಾಡ್ತೀವಿ. ಈಗ ಸ್ಮಾರ್ಟ್ ಸಿಟಿಗಳಿಗೆಲ್ಲ ಭಾಳ ಜನ ಏನು 10,000 ಕೋಟಿ ಬರ್ತ ಅನ್ಕೊಂಡಿದ್ರು, ವರ್ಷಕ್ಕೆ 100 ಕೋಟಿ 150 ಕೋಟಿ 50 ಕೋಟಿ ಬರೆದ್ರೆ ಕುಂಟ್ಕಂತ ಬರಕತ್ತೆ. ಮತ್ತು ಖಂಡಿತವಾಗ್ಲೂ, ಯಾಕಂದರೆ ಸ್ಮಾರ್ಟ್ ಸಿಟಿಗೆ ಎಷ್ಟು ಬೇಕೋ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಬಂದಿಲ್ಲ. ಹುಬ್ಬಳ್ಳಿ ಧಾರವಾಡಕ್ಕೆ ಭಾಳ ದುಡ್ಡು ಬೇಕಾಗಿದೆ. ಇವತ್ತು ನಮ್ಮ ಸ್ಟೇಟ್ ಗೌರ್ಮೆಂಟ್ಲಿಂದ ಕೂಡ ನಾವು ಒತ್ತಡವನ್ನು ತಂದು ಜಾಸ್ತಿ ದುಡ್ಡನ್ನು ತಗೊಂಡು ಕಾಂಬಿನೇಷನಲ್ಲಿ ಖಂಡಿತವಾಗಿ ಮಾಡ್ತೀವಿ. ತಿರದೇ ಸ್ಮಾರ್ಟ್ ಅಲ್ಲ, BJP ಇರದೇ ಸ್ಮಾರ್ಟ್ ಪಾರ್ಟಿ ಕಾರ್ಯಕ್ರಮ ಇಲ್ಲ ಅದಾವೆ ಹೇಳ್ರಿ. ಈಗ ಅವರು ಆಫೀಸ್ನಲ್ಲಿ 30,000 ಕೋಟಿ ಇದೆ. ಈಗ ಅಫಿಷಿಯಲಿ ವರ್ಲ್ಡ್ಸ್ ರಿಚೆಸ್ಟ್ ಪೊಲಿಟಿಕಲ್ ಪಾರ್ಟಿ ಅದು, 30,000 ಕೋಟಿ ಅಫಿಷಿಯಲಿ ಬಾಂಡಲ್ಲಿದೆ. ಇವೆಲ್ಲ ಕೇಳ್ಬೇಕಾಗ್ತದೆ, ಮುಂದೆ ಬರ್ತಕ್ಕಂಥ ಜನ ಕೇಳ್ತಾರೆ.